ಗೊತ್ತಿಲ್ಲ ನನಗೆ ಪ್ರಕಾಶ್ ನಾನು ಇವತ್ತು ನಿಮ್ಮ ಪತ್ರಿಕೆ ಟಿ ವಿಗಳು ನೋಡಿ ನನಗೆ ಗೊತ್ತಾಯಿತು ಆದರೆ ಒಬ್ಬ ಅವನೊಬ್ಬ ಹಿಂದೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನೋ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತನೋ ಆರ್ ಎಸ್ ಎಸ್ ಕಾರ್ಯಕರ್ತನೋ ನನಗೆ ಗೊತ್ತಿಲ್ಲ ಹಿಂದೂ ಅನ್ನೋದನ್ನು ಗಮನಿಸಿ ಪ್ರಕಾಶನ ಹೊಡೆದಿದ್ದಾರೆ ಅಲ್ಲ ಈಗ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಹೋಗ್ತಾ ಇದ್ವಿ ಅವ್ರು ಲಾಂಗು ಮಚ್ಚು ತಗೊಂಡು ಹೊಡಿತಾರೆ ಅನ್ನೋದು ಲೆಕ್ಕದಲ್ಲಿ ನಾವು ಅದೇ ಬದುಕು ಮಾಡೋಕ್ಕೋದ್ರೆ ನಮಗೂ ಆ ಗುಂಡಗಳಿಗೂ ಬೇನೂ ವ್ಯತ್ಯಾಸ ಇಲ್ಲ ಕದ್ದು ಮುಚ್ಚಿ ಕಳತಂದಲ್ಲಿ ಮಾಡ್ತಾ ಇದ್ದಾರೆ ಈ ಬದುಕನ್ನು ಯಾರೋ ಹುಡುಗ ಸಿಕ್ಕುವಂಥ ಸಂದರ್ಭದಲ್ಲಿ ಅವನಿಗೆ ಕಲ್ತಗೊಂಡು ಹೊಡಿಯೋದು ಈ ಉದಾಹರಣೆಗೆ ಪ್ರೇಮ್ ಸಿಂಗ್ದು ಆಯಿತು ಪ್ರೇಮ್ ಸಿಂಗ್ದು ಅಷ್ಟೇ ಒಬ್ಬನೇ ಇರೋಂಥ ಸಂದರ್ಭದಲ್ಲಿ ಚಾಕು ಹಾಕೋಂಥ ಪ್ರಯತ್ನ ಮಾಡ್ರು ಭಗವಂತನ ದೈದಿಂದ ಪ್ರೇಮ್ ಚಿ ಸಿಂಗನ ಮರಣ ಆಗಲಿಲ್ಲ ಆದರೆ ಈ ರೀತಿ ಕೃತ್ಯವನ್ನು ಇರೋಂಥ ದುಷ್ಕೃತ್ ದುಷ್ಕರ್ಮಿಗಳ ಬಗ್ಗೆ ನಾನು ಅವತ್ತು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಯಾವ ಮುಸಲ್ಮಾನ್ ಹಿರಿಯರಿದ್ದಾರೆ ಅವರು ಅವ್ರ ಮನೆಯಲ್ಲಿರುವಂಥ ಮಕ್ಕಳಿಗೆ ಬುದ್ಧಿ ಹೇಳಲಿಲ್ಲ ಅಂತಂದರೆ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳಲ್ಲಿ ಮುಂದುವರಿಬೇಡಿ ಅಂತ ಹೇಳಿಲ್ಲ ಅಂತಂದರೆ ಅವ್ರ ಮಕ್ಕಳು ಈ ರೀತಿ ಇವತ್ತಿಲ್ಲ ನಾಳೆ ಅವ್ರು ಅರೆಸ್ಟ್ ಆಗೇ ಆಗ್ತಾರೆ ಜೈಲಿಗೆ ಹೋಗ್ತಾರೆ ಇದೇ ವ್ಯವಸ್ಥೆ ಮುಂದುವರಿಯುತ್ತೆ ಅವ್ರದ್ದು ಗುಂಡಾಗಿರಿ ವ್ಯವಸ್ಥೆನೇ ಇಡೀ ಜೀವನವನ್ನೇ ಮುಂದುವರಿಯುತ್ತೆ ಅದರಿಂದ ಅವ್ರ ಮಕ್ಕಳು ಹಾಳಾಗೋಗ್ತಾರೆ ಈಗಲೂ ನಾನು ಮುಸಲ್ಮಾನ್ ಆ ಹಿರಿಯರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಈ ರೀತಿ ಗೂಂಡಾಗಿರಿ ಮಾಡೋಂಥ ವ್ಯವಸ್ಥೆಗಳಿಗೆ ರಾಷ್ಟ್ರದ್ರೋಹಿ ಚಟುವಟಿಕೆಗಳ ಬಗ್ಗೆ ಗಮನ ಇರೋ ರೀತಿಯಲ್ಲಿ ಅವರವರಿಗೆ ಬುದ್ಧಿ ಹೇಳಬೇಕು ಅನ್ನೋಂಥ ಒತ್ತಾಯನೂ ಕೂಡ ಮಾಡ್ತೇನೆ ಪೊಲೀಸ್ ಇಲಾಖೆಗೂ ಹೇಳ್ತೇನೆ ಯಾರು ಈ ಹರ್ಷನ ಮನೆ ಮುಂದೆ ಕೂಕೊಂಡೋಗಿದ್ದಾರೋ ರಾಷ್ಟ್ರದ್ರೋಹಿ ಘೋಷಣೆಗಳು ಕೂಕೊಂಡು ಹೋಗಿದ್ದಾರೋ ಅದೇ ರೀತಿ ಯಾರು ಪ್ರಕಾಶನ್ ಹೊಡೆದಿದ್ದಾರೋ ಅವ್ರನ್ನ ತುರ್ತಾಗಿ ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡಬೇಕು ಮತ್ತು ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯನೂ ಮಾಡ್ತೇನೆ